ಸೆಪ್ಟೆಂಬರ್ 5 ರಂದು ರಾಜಕೃಷ್ಣರವರ ಜನ್ಮದಿನ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಿ ಅಂತ ಅವರು ಸಂತೋಷದಿಂದ ಮನಸ್ಪೂರ್ವಕವಾಗಿ ಹೇಳ್ತಾರೆ ಅವತ್ತಿನಿಂದ ಸೆಪ್ಟೆಂಬರ್ 5 ನೇ ತಾರೀಕನ್ನ ಶಿಕ್ಷಕರ ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ನಮ್ಮ ಭಾರತದ ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿಗಳು ಆದಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ರಾಜನೀತಿಜ್ಞರು ತತ್ವಜ್ಞಾನಿಗಳು ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಅವರಷ್ಟು ಕೊಡುಗೆ ಮತ್ತೆ ಯಾರು ಕೊಟ್ಟಿಲ್ಲ ಮಹತ್ವವಾದಂತ ಗ್ರಂಥಗಳನ್ನು ಬರೆಯೋದರ ಮೂಲಕ ಶಿಕ್ಷಣ ಅಂದ್ರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಎಂಬುದನ್ನ ಭದ್ರ ಬುನಾದಿಯನ್ನಾಗಿ ಇಟ್ಟುಕೊಂಡು ಹಲವಾರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳನ್ನು ಬರೀತಾ ಹೋಗ್ತಾರೆ ಇವತ್ತು ಇಡಿ ರಾಷ್ಟ್ರದಲ್ಲೇ ಅವು ಪ್ರಖ್ಯಾತಿಯಾಗಿದೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ತತ್ವಜ್ಞಾನಿಗಳು ಜೊತೆಗೆ ರಾಜನೀತಿಜ್ಞರು ಸಾಹಿತಿಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಪಾರವಾದಂತ ಜ್ಞಾನವನ್ನು ಹೊಂದಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ ಇವತ್ತು ಯಾವುದೇ ರಾಷ್ಟ್ರ ಮುಂದುವರಿಬೇಕು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಶಿಕ್ಷಣವಿಲ್ಲದೆ ಮತ್ತೇನು ಇಲ್ಲ ಶಿಕ್ಷಣವೇ ಶಕ್ತಿ ಯಾವುದೇ ಕ್ಷೇತ್ರ ಆಗಿರಬಹುದು ರಾಜಕೀಯ ಕ್ಷೇತ್ರ ಆಗಿರಬಹುದು ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಯಾವುದೇ ಕ್ಷೇತ್ರ ಆಗಿರಲಿ ನಮ್ಮಲ್ಲಿ ಶಿಕ್ಷಣದ ಪ್ರಗತಿಯಿಂದ ಮಾತ್ರ ಈ ಎಲ್ಲಾ ಒಂದು ಕ್ಷೇತ್ರಗಳ ಪ್ರಗತಿ ಸಾಧ್ಯ ಅಂತ ಪ್ರಗತಿಯನ್ನ ಕೊಡತಕ್ಕಂತ ದೇಶದ ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತವರು ನೀವು ಶಿಕ್ಷಕರು ಈ ವೇದಿಕೆಯ ಮುಖಾಂತರ ತಮಗೆ ನಾನು ಮೊದಲಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋದಿಕ್ಕೆ ಇಷ್ಟಪಡ್ತೀನಿ ಒಂದು ಸಂತೋಷದ ವಿಚಾರ ಏನಪ್ಪ ಅಂದ್ರೆ ನಮ್ಮ ತಂದೆಯವರು ಕೂಡ ನಿವೃತ್ತ ಶಿಕ್ಷಕರು ನಮಗೂ ಕೂಡ ಒಂದು ಒಳ್ಳೆ ಅಡಿಪಾಯವನ್ನ ಹಾಕೊಟ್ಟಿದ್ರು ನನ್ನ ಒಂದು 21ನೇ ವರ್ಷಕ್ಕೇನೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಆಯ್ಕೆಯಾಗಿದೆ ಸುಮಾರು 5 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ ನಂತರ ನಾನು ಸಿವಿಲ್ ನ್ಯಾಯಾಲಯದಲ್ಲಿ ಶಿರಸ್ತೇದಾರಾಗಿ ನಾನು ಕೆಲಸಕ್ಕೆ ಸೇರಿದೆ ಅಲ್ಲೊಂದು 7 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ನಾನು 2011 ರಲ್ಲಿ ತಹಸೀಲ್ದಾರಾಗಿ ಆಯ್ಕೆಯಾದೆ सो दुरदृष्टवशात नमगे आवत्तु आर्डर सिगलिल्ल हागागि नावु मत्ते 2014 ब्याच अल्लि मत्ते नावु केएस अन्न बरेदु तहसीलदार आगि आय्के आगिदे सो नानु ई समयदल्लि नम्म तंदेगळन्नु कूड नम्म तंदेयवरन्नु नानु नेनेसिकोळ्ळोदिक्के इष्टपडुत्तीनि अवरु हाकिदंत अडिपाय नमगे हेगित्तु अंतंद्रे गुरि बिडद चल बिडद चलदंत मल्लनंतंगित्तु नम्म गुरि ई ओंदु वेदिकेयल्लि ಕುವೆಂಪುರವರ ಪ್ರಖ್ಯಾತ ನಾಟಕ ಬೆರಳಿಗೆ ಕೊರಳ್ ತಾವೆಲ್ಲರೂ ಕೂಡ ಕೇಳಿದಿರಾ ಆ ಒಂದು ದೃಶ್ಯವನ್ನ ನಾನು ಇಲ್ಲಿ ನಿಮ್ಮ ಜೊತೆ ನೆನಪಿಸಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ದ್ರೋಣಾಚಾರ್ಯರು ಒಮ್ಮೆ ತಮ್ಮ ಎಲ್ಲಾ ಶಿಷ್ಯರನ್ನ ಕರ್ಕೊಂಡು ಕಾಡಿಗೆ ಹೋದರು ಬಿಲ್ಲು ವಿದ್ಯೆ ಕಲಿಸೋದಕ್ಕೆ ಎಲ್ಲರನ್ನೂ ಕೇಳಿದರು ಆ ಮರದಲ್ಲಿ ನಿಮಗೆ ಏನು ಕಾಣ್ತಾ ಇದೆ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದರು ಒಬ್ಬರು ಹಣ್ಣು ಕಾಣ್ತಾ ಇದೆ ಅಂದ್ರು ಇನ್ನೊಬ್ಬರು ಹೂ ಕಾಣ್ತಾ ಇದೆ ಅಂದ್ರು ಇನ್ನೊಬ್ಬರು ಬರಿ ಎಲೆಗಳು ಕಾಣ್ತಾ ಇದೆ ಅಂದ್ರು ಆದರೆ ಅರ್ಜುನ ಹೇಳ್ತಾನೆ ಪಕ್ಷಿಯ ಕಣ್ಣನ್ನು ಬಿಟ್ಟು ನನಗೆ ಬೇರೇನೂ ಕಾಣ್ತಾ ಇಲ್ಲ ಅಂತ ಗುರಿ ಅಂದ್ರೆ ಆ ರೀತಿ ಇರಬೇಕು ಸೋ ಮಕ್ಕಳಿಗೆ ನೀವು ಗುರಿಯನ್ನ ಅವರಲ್ಲಿ ಗುರಿ ಇಟ್ಟುಕೊಳ್ಳತಕ್ಕಂತ ಮನಸ್ಸನ್ನ ಮೊದಲು ತಿಳಿಸಿ ಗುರಿ ಅಂದ್ರೆ ಏನು ಗುರಿ ಇದ್ದರೆ ನಂತರ ಮಾರ್ಗ ತಾನಾಗೆ ಬರುತ್ತೆ ಸೋ ತಾವೆಲ್ಲ ಶಿಕ್ಷಕರಿದ್ದೀರಿ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಕ್ಕಂತ ಇದು ಇರೋದಿಲ್ಲ ಸೋ ಇಂದಿನ ಮಕ್ಕಳಲ್ಲಿ ಗುರಿ ಅನ್ನೋದು ಮೊದಲು ಬರಬೇಕು ಸೋ ಅರ್ಜುನ ಅಂತ ಶಾರ್ಪ್ ಶೂಟರ್ ಅವಾಗ ಕಾಲದಲ್ಲೇನೆ ಅಂತ ಗುರಿ ಬಿಡದಂತ ಒಂದು ಮನೋಭಾವನೆಯನ್ನು ಹೊಂದಿತ್ತು ಅವನ ಮಾತಲ್ಲೇ ಗೊತ್ತಾಗುತ್ತೆ ಅವನ ಗುರಿ ಹೆಂಗಿತ್ತು ಅವನ ಛಲ ಹೆಂಗಿತ್ತು ಅನ್ನೋದನ್ನ ಸೋ ಶಬ್ದವೇರಿ ವಿದ್ಯೆ ಗೊತ್ತಿದ್ದು ಅರ್ಜುನನಿಗೆ ಮಾತ್ರ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಆ ಒಂದು ಇದಿತ್ತು ಅದು ಬಿಟ್ರೆ ಏಕಲವ್ಯ ಮಾತ್ರ ಸೋ ಅರ್ಜುನ ಬಿಟ್ರೆ ಬೇರೆ ಯಾರಿಗೂ ಶಬ್ದವೇದಿ ವಿದ್ಯೆ ಬರಬಾರದು ಸೋ ಅದನ್ನ ನೀನು ವಾಪಸ್ ತಗೊಂಡ್ಬೇಕು ಅಂತ ದ್ರೋಣಾಚಾರ್ಯರಿಗೆ ರಾಜಾಜ್ಞೆ ಆಗುತ್ತೆ ದ್ರೋಣಾಚಾರ್ಯ ಮತ್ತೆ ಕಾಡಕ್ಕೆ ಬರ್ತಾನೆ ಏಕಲವ್ಯ
ಅರ್ಜುನನಿಗಿಂತಲೂ ಕೂಡ ವಿನಯವಾಗಿ ಏಕಲವ್ಯ ತನ್ನ ಗುರುಗಳನ್ನು ಬರಮಾಡ್ಕೋತಾನೆ, ಭಾರಿ ವಿನಯವಾಗಿ. ಆಗ ದ್ರೋಣಾಚಾರ್ಯರು ಕೇಳ್ತಾರೆ, ಗಗನ ಪಕ್ಷಿಯನ್ನು ನೋಡ್ದ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ, ಕಾಣ್ತಿಲ್ಲ. ಹೌದಾ, ಅದರ ಸದ್ದಾದರೂ ಕೂಡ ನೀನು ಕೇಳಿಸ್ಕೊಂಡಿದೀಯ? ಹೌದು ಗುರುಗಳೇ, ಅದರ ಸದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ನನ್ನ ತಂದೆ ತಾಯಿಯೊಂದಿಗೆ ಕೆಲಸ ಮಾಡುವಾಗ ಈ ಕಾಡಿನಲ್ಲಿ ಈ ಹಣ್ಣು ಅಂಪಲಿಗೋಸ್ಕರ ಹಲಿಯುವಾಗ, ಗದ್ದೆನಲ್ಲಿ ಕೆಲಸ ಮಾಡುವಾಗ, ಎಲ್ಲ ಸಮಯದಲ್ಲೂ ಕೂಡ ನಾನು ಆ ಪಕ್ಷಿಯ ಒಂದು ಸದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅಂತ. ಹಂಗಾದರೆ ನಿನಗೆ ಆ ಸದ್ದು ಕೇಳಿಸ್ತಾ ಇದೆಯಲ್ಲ, ಹಂಗಾದರೆ ನೀನೀಗ ನಿನ್ನ ಶಬ್ದವೇದಿ ವಿದ್ಯೆಯನ್ನು ಬಳಸಿ ಆ ಪಕ್ಷಿಗೆ ಹೊಡಿ ನೋಡೋಣ ಅಂತ ದ್ರೋಣಾಚಾರ್ಯ ಏಕಲವ್ಯನಿಗೆ ಹೇಳ್ತಾರೆ. ಏಕಲವ್ಯ ಒಂದು ಮಾತು ಹೇಳ್ತಾನೆ, ದ್ರೋಣಾಚಾರ್ಯರೇ, ಗುರುಗಳೇ, ಈಗ ನಾವು ಕೇಳ್ತಕ್ಕಂಥ ಪಕ್ಷಿ ಸದ್ದು ಪೆಂಗೊಳ್ಳೇದು, ಆ ಪಕ್ಷಿಯ ಹೆಸರು. ಈಗ ಆ ಪಕ್ಷಿ ಒಂಟಿ ಅಲ್ಲ, ತನ್ನ ಗರ್ಭದಲ್ಲಿ ಒಂದು ಮಗುವನ್ನು ಧರಿಸಿದೆ. ಈಗ ನಾವು ನಿಷ್ಪಕ್ಷಪಾತವಾಗಿ ಆ ಒಂದು ಇದು ಮಾಡಬೇಕೇ ವಿನ, ಅದನ್ನು ಬಿಡಬೇಕೇ ವಿನ, ನಾವು ಆ ಒಂದು ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು ಸಾಯಿಸಿ ಆ ಪಕ್ಷಿಯನ್ನು ಸಾಯಿಸೋದು ಎಷ್ಟರ ಮಟ್ಟಿಗೆ ಸರಿ ಗುರುಗಳೇ ಅಂತ ಹೇಳ್ದ. ಸೊ ಗುರುಗಳು ಹೇಳ್ತಕ್ಕಂಥದ್ದನ್ನು ವಿವೇಚನೆಯಿಂದ, ವಿವೇಕದಿಂದ ಇದು ಮಾಡಬಹುದಾ ಮಾಡಬಾರ್ದ ಅಂತ ಮತ್ತೆ ಗುರುಗಳಿಗೆ ಹೇಳ್ತಕ್ಕಂಥ ಧೈರ್ಯ ನೀವು ಕಲಿಸ್ಬೇಕು. ಇವತ್ತು ಮಕ್ಕಳಿಗೆ ನೀವು ಏನೇ ಹೇಳಲಿ, ಓಕೆ ಓಕೆ ಆಯಿತು ಮೇಡಮ್, ಆಯಿತು ಮೇಡಮ್, ಆಯಿತು ಸರ್ ಅನ್ನೋದನ್ನು ಕಲಿಸ್ಬಾರ್ದು. ಮತ್ತೆ ನಿಮ್ಮ ಪ್ರಶ್ನೆ, ನಿಮ್ಮ ಮಾತನ್ನು ಮತ್ತೆ ಪ್ರಶ್ನೆ ಮಾಡ್ತಕ್ಕಂಥ ಸಾಮರ್ಥ್ಯ ಮಕ್ಕಳಿಗೆ ಬರಬೇಕು. ಮತ್ತೆ ವಿವೇಕ ಅಂದರೆ ಏನು, ವಿವೇಚನೆ ಅಂದರೆ ಏನು, ಯಾವುದೇ ನಮ್ಮ ಮುಂದೆ ಇದ್ದಾಗ ಯಾರಾದರೂ ಅದನ್ನು ಮಾಡುವಂಥ ಪ್ರೇರೇಪಿಸಿದಾಗ ನಮ್ಮ ವಿವೇಕ ವಿವೇಚನೆಯನ್ನು ಬಳಸಿ ಮಾಡಬೇಕೇ ವಿನ ಯಾರೋ ಹೇಳಿದರು ಅಂತ ಮಾಡಬಾರದು. ಅಂಥ ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳಿಗೆ ಒಳ್ಳೆ ಭದ್ರ ಬುನಾದಿಯನ್ನು ಹಾಕಬೇಕು, ಮತ್ತು ಅವರಲ್ಲಿ ಒಂದು ಗುರಿ ಎಂಬುದನ್ನು ನೀವೆಲ್ಲರೂ ಕೂಡ ನೆಟ್ಟಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನಾವು ಮಕ್ಕಳನ್ನು ಯಾವ ರೀತಿ ಅಡಿಪಾಯ ಹಾಕಿ ಬೆಳೆಸ್ತೀವೋ ಮುಂದಕ್ಕೆ ಅವರೇ ನಮ್ಮ ರಾಷ್ಟ್ರದ ಸತ್ ಪ್ರಜೆಗಳು. ಒಳ್ಳೆ ಜಾಗೃತಿವಂತರಾಗಿರಬೇಕು, ಒಳ್ಳೆ ಶಿಕ್ಷಣವಂತರಾಗಿದ್ದಾಗ ಮಾತ್ರ ಒಂದು ದೇಶ ಕಟ್ಟೋದಕ್ಕೆ ಸಾಧ್ಯ. ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲಿ ಒಂದು ಮೊದಲ ಸ್ಥಾನದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಸೊ ಆ ಎಲ್ಲ ಕೆಲಸವನ್ನು ತಾವೆಲ್ಲ ಮಾಡ್ತೀರಿ ಅಂತ ನಂಬಿತ್ತಾ. ಸೊ ತಮಗೆಲ್ರಿಗೂ ನಾನು ವಂದಿಸ್ತಾ, ನಮ್ಮ ಮತ್ತು ನಮ್ಮ ಆಶಯಗಳು ಏನಿದೆ, ನಮ್ಮ ಎಲ್ಲರ ಆಶಯಗಳು ಅದೇನೆ, ಸತ್ ಪ್ರಜಾಪ್ರಭುತ್ವವನ್ನು ನೋಡಬೇಕು, ಒಳ್ಳೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ಕಾಣಬೇಕು. ನಮ್ಮ ಮಹಾನ್ ನಾಯಕರುಗಳು ಇಂದಿನಿಂದ ಏನು ಹೇಳ್ಕೊಂಬರ್ತಾ ಇದ್ದಾರೋ ಅದನ್ನು ಮಾಡ್ತಕ್ಕಂಥ ಕರ್ತವ್ಯ ಗುರುಗಳದು. ಗುರುಗಳನ್ನು ಬಿಟ್ಟು ಬೇರೆ ಯಾರಿಂದ ಕೂಡ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಗುರುಗಳನ್ನು ಮತ್ತೊಮ್ಮೆ ನಾನು ನೆನಪಿಸ್ಕೊಳ್ತಾ ಆ ಒಂದು ಅವರು ಹೇಳಿರ್ತಕ್ಕಂಥ ಜಾಗೃತಿ ಮಾತುಗಳು ಏನಿದೆ ಅದನ್ನು ನೆನಪಿಸ್ಕೊಳ್ತಾ ನಾನು ಎಲ್ರಿಗೂ ಕೂಡ ವಂದಿಸ್ತಾ ಇದ್ದೀನಿ.